ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಮೋಸ್ಟ್ ವೆಯ್ಟೆಡ್ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ರೆ ಸೆಕೆಂಡ್ ರೌಂಡ್ ಯಾವಾಗ ಶುರು ಆಗುತ್ತೆ ಅಂತ. ಈಗ ಫೈನಲಿ ಕೆ ಎವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ ಸೆಕೆಂಡ್ ರೌಂಡ್ದು ಸೀಟ್ ಹಂಚಿಕೆ ವೇಳಾಪಟ್ಟಿ, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಫಾರ್ಮಸಿ, ಅದೇ ರೀತಿ ನ್ಯಾಚುರೋಪತಿ ಮತ್ತು ಯೋಗ ಮುಂತಾದ ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಶೆಡ್ಯೂಲನ್ನು ಕೂಡ ಬಿಟ್ಟಿದ್ದಾರೆ. ನಿಮಗೆ ಸೀಟ್ ನೋಟಿಸ್ ಬಂದುಬಿಟ್ಟು 17ನೇ ತಾರೀಕು, ನಾಳೆ 17/11/2027 ಸಂಜೆ 4 ಗಂಟೆ ನಂತರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟವಾಗುತ್ತೆ. ಇಷ್ಟೇ ಸೀಟ್ಗಳಿದ್ದಾವೆ ಅಂತ. ಇಲ್ಲಿ ಚಾಯ್ಸ್ 3, ಚಾಯ್ಸ್ 4, ಅದೇ ರೀತಿ 4 ಫಿಲ್ಟೆಡ್ ಆ್ಯಂಡ್ ಕ್ಯಾನ್ಸಲ್ಡ್ ನ್ಯೂಲಿ ಆಡೆಡ್ ಇಫ್ ಎನಿ ಇದ್ರೆ ಕೂಡ ಅಂಥ ಅಭ್ಯರ್ಥಿಗಳು ಕೂಡ ಇದ್ರೆ ನೋಡ್ಕೋಬೋದು ಅಂತೇಳಿ ಟೆನ್ಷನ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾನೆ. ಅದೇ ರೀತಿ ನೀವು ಮಾಡಿಫೈ ಮಾಡೋಕ್ಕೆ ರೀಆರ್ಡರ್ ಡಿಲೀಟ್ ಮಾಡೋದಕ್ಕೆ ಬಂದುಬಿಟ್ಟು 17/11/2027 ಸಂಜೆ 4 ಗಂಟೆಯಿಂದ 19/11/2027 ಅಪ್ ಟು 6 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು ಮಾಡಿಫೈ, ರೀಎಡಿಟ್ ಅಥವಾ ಡಿಲೀಟ್ ಕೂಡ ಮಾಡ್ಕೋಬೋದು, ನೋಡ್ಕೋಬೋದು. ಇಲ್ಲಿ ನಿಮಗೆ ತಮ್ಮ ರ್ಯಾಂಕಿಂಗ್ ಸರದಿ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕುಗಳನ್ನು ಚಲಾಯಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಮೆರಿಟ್, ನಿಮ್ಮ ಮೆರಿಟ್ ಯಾವುದಿದೆ ಅದನ್ನು ಮಾತ್ರ ಕ್ಲೇಮ್ ಮಾಡೋಕ್ಕಾಗುತ್ತೆ. ಇಲ್ಲಿ ಸೆಕೆಂಡ್ ರೌಂಡ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದುಬಿಟ್ಟು 20ನೇ ತಾರೀಕು ಸಂಜೆ 4 ಗಂಟೆ ನಂತರ ನಿಮಗೆ ಸೆಕೆಂಡ್ ರೌಂಡ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ಕೂಡ ಬರುತ್ತೆ. ನಿಮಗೆ ಗೊತ್ತಿರೋಗೆ ಸೆಕೆಂಡ್ ರೌಂಡ್ದು ರಿಸಲ್ಟ್ ಬಂದ ನಂತರ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಆದರೆ ಇಲ್ಲಿ ಏನು ಮಾಡಬೇಕಂದ್ರೆ ಮತ್ತೆ ನೀವು ಸೆಕೆಂಡ್ ರೌಂಡಲ್ಲಿ ಮತ್ತೆ ನೀವು ಸೀಟನ್ನು ಹೋಲ್ಡ್ ಮಾಡ್ತೀರಾ ಅಂದರೆ ನೀವು ಮತ್ತೆ ಆದರೂ ಸೀಟನ್ನು ಹೋಲ್ಡ್ ಮಾಡಿದ್ರೆ ನೀವು ಫೀಸನ್ನು ಕೂಡ ಕಂಪ್ಲೀಟ್ಲಿ ಪೇ ಮಾಡಬೇಕಾಗುತ್ತೆ. ಬಟ್ ಅಡ್ಮಿಷನ್ ಆಗೋಕ್ಕಾಗಲ್ಲ. ಇನ್ ಕೇಸ್ ನೀವು ಸೀಟ್ ಹೋಲ್ಡ್ ಮಾಡಿ ಥರ್ಡ್ ರೌಂಡ್ಗೆ ಹೋಗ್ತೀರಾ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡಿ ಥರ್ಡ್ ರೌಂಡ್ಗೆ ಹೋಗ್ತೀರಂದ್ರೆ ನೀವು ಸೆಕೆಂಡ್ ರೌಂಡಲ್ಲೇ ಫೀಸನ್ನು ಕೂಡ ಪೇ ಮಾಡಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. ಅಥವಾ ಅಡ್ಮಿಷನ್ ಆಗ್ತೀನಿ ಅಂದರೆ ಕೂಡ ಫೀಸ್ ಪೇ ಮಾಡಿ ಅಡ್ಮಿಷನ್ ಆಗ್ತೀರ, ಅದು ಕಾಮನ್. ಬಟ್ ಮತ್ತೆ ಹೋಲ್ಡ್ ಮಾಡಿ ನೀವು ಥರ್ಡ್ ರೌಂಡ್ಗೆ ಹೋಗ್ತೀರ ಅಂದರೆ ಕೂಡ ನೀವು ಫೀಸನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋಗೆ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು 22/11/2027 ಬೆಳಗ್ಗೆ 10 ಗಂಟೆಯಿಂದ 24/11/2027 ಮಧ್ಯಾಹ್ನ 12 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 12 PM ಕಾಲಾವಕಾಶ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಪೇಮೆಂಟ್ ನೋಡೋದಾದರೆ ಚಾಯ್ಸ್ 1, ಚಾಯ್ಸ್ 2 ಯಾರಾದರೂ ಚಾಯ್ಸ್ ಒನ್ ಕೊಟ್ಟಿದ್ದೀರಾ, ಸಿಕ್ಕಿರೋ ಸೀಟ್ ತೃಪ್ತಿಯಾಗಿ ಅಡ್ಮಿಷನ್ ಆಗ್ತಿದ್ದೀರಾ, ಅಥವಾ ಯಾರು ಚಾಯ್ಸ್ 2 ಕೊಟ್ಟಿರ್ತಾರೆ ಹೋಲ್ಡ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಫೀಸನ್ನು ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋಕ್ಕೆ ಓನ್ಲಿ ಫಾರ್ ಚಾಯ್ಸ್ 1, ಯಾರು ಚಾಯ್ಸ್ 1 ಕೊಟ್ಟಿರ್ತಾರೆ ಅವ್ರು ಮಾತ್ರ ಅಡ್ಮಿಷನ್ ಆಗ್ತಾರೆ, ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ನೀವು ಚಾಯ್ಸ್ 2 ಕೊಟ್ಟಿದ್ರೆ ಸೀಟನ್ನು ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲು ಇಚ್ಛೆ ಪಡುತ್ತಿದ್ದಾರೆ ಅಂತ ಅರ್ಥ. ಇಲ್ಲಿ 23ರಿಂದ 25ನೇ ತಾರೀಕು ನಿಮಗೆ ಫೀಸ್ ಪೇ ಮಾಡೋಕ್ಕೆ, ಅದೇ ರೀತಿ ಇನ್ ಕೇಸ್ ನೀವು ಚಾಯ್ಸ್ 1 ಎಂಟ್ರಿ ಮಾಡಿದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋದಕ್ಕೆ 23ರಿಂದ 25ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶ ಕಲ್ಪಿಸಿದ್ದಾರೆ. ರಿಪೋರ್ಟಿಂಗ್ ಕಾಲ ಬಂದುಬಿಟ್ಟು ಲಾಸ್ಟ್ ಬಂದುಬಿಟ್ಟು 26ನೇ ತಾರೀಕು ಸಂಜೆ 5:30 ಒಳಗೆ ನಿಮಗೆ ರಿಪೋರ್ಟ್ ಹಾಕಬೇಕಾಗುತ್ತೆ. ಇದು ಲಾಸ್ಟ್ ಡೇ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟೆಲ್ಲ ಸೆಡ್ಯೂಲನ್ನು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ನೀವು KEA ವೆಬ್ಸೈಟನ್ನು ನೀವು ಡೈಲಿ ನೋಡಬೇಕಾಗುತ್ತೆ ಏನೇ ಅಪ್ಡೇಟ್ಸ್ ಬೇಕಾದರೆ. ಇನ್ ಕೇಸ್ KEA ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ, ಏನಾದರೂ ಮಿಸ್ಗೈಡ್ ಮಾಡಿದ್ರೆ ಅದಕ್ಕೆ KEA ರೆಸ್ಪಾನ್ಸಿಬಲ್ ಅಲ್ಲ. ನೀವು ಡೈಲಿ ಕೂಡ ವೆಬ್ಸೈಟನ್ನು ನೋಡಬೇಕಾಗುತ್ತೆ ಅಂತೇಳಿ ಇಲ್ಲಿ KEA ಅವರು ನೋಟಿಫೈ ಮಾಡಿದ್ದಾರೆ. ಇದು ವಿತ್ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.